ಬರಬೇಕು ಬರೋದು ಸ್ವಲ್ಪ ತಡವಾಯ್ತು ಸದ್ಯ ಬಂದ್ರಲ್ಲ ನಾವು ಬರದೆ ಕಸಾನೆ ಆಗೋದಿಲ್ವೇ ಏನೇ ಹುಡುಗಿ ಚೆನ್ನಾಗಿದೀಯಾ ಚೆನ್ನಾಗಿದ್ದೀನಿ ನಾನು ಮಾತು ಹೇಳ್ತೀನಿ ಅಂತಲ್ಲ ನನ್ನ ತಂಗಿಗೆ ಒಳ್ಳೆ ಪ್ರಿನ್ಸಿಪಲ್ಸ್ ಇದೆ ಇದು ನಿಮಗೆ ಇಷ್ಟವಾಗುತ್ತೆ ಏನು ಕೊಡಿ ನೋಡಿ ಗಂಡ ಹೆಚ್ಚು ಹೆಣ್ಣು ಹೆಚ್ಚು ಅನ್ನೋ ವಾದನ ನನ್ನ ತಂಗಿ ಯಾವತ್ತೂ ಒಪ್ಪಗಳಲ್ಲ ನಿಮ್ಮ ಅಜ್ಜಿ ಪಿಂಡ ಇದು ನಿಮಗೆ ಇಷ್ಟವಾಗುತ್ತೆ ಏನು ಕೊಡ್ರಿ ಅಣ್ಣ ಈಗ ಮಾತಾಡಬೇಕಾಗಿರೋದು ನನ್ನ ವಿಷಯ ಅಲ್ಲ ನನ್ನ ಮಗಳನ್ನ ಕೊಡೋ ತಗೊಳ್ಳೋ ವಿಷಯ ನೋಡಿ ವರದಕ್ಷಿಣೆ ತಗೊಳ್ಳೋ ಗಂಡನ್ನ ನಾನು ಮದುವೆ ಆಗಲ್ಲ ನಮ್ಮ ತಾಯಿ ತರ ನಂದು ಸ್ಟ್ರೈಟ್ ಕ್ಯಾರೆಕ್ಟರ್ ಹೆಂಡತಿ ಮಾತನ್ನ ಕೇಳಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮ ತಾಯಿ ನಮ್ಮ ತಂದೆನ ಬಿಟ್ಟಿದ್ದಾರೆ ಆಮೇಲೆ ಸುಮ್ಮನೆ ಗಲಾಟೆ ಯಾಕೆ ಅಂತ ಈಗಲೇ ಹೇಳ್ತಾ ಇದೀನಿ ಮದುವೆ ಆದ್ಮೇಲೆ ನನ್ನ ಮಾತನ್ನ ಕೇಳೋದಾದ್ರೆ ನಾನು ನಿಮ್ಮ ಮಗನ ಮದುವೆ ಮಾಡ್ಕೊತೀನಿ ರೂಪಾ ಮಮ್ಮಿ ನಿನ್ನ ಜೀವನದ ಹಾಗೆ ನನ್ನ ಜೀವನನು ಅಶೋಕವನದಲ್ಲಿರೋ ಸೀತೆ ಹಾಗಾಗೋದು ನನಗೆ ಇಷ್ಟ ಇಲ್ಲ ಚೆನ್ನಾಗಿ ಹೇಳಿದೀಯ ಅಮ್ಮ ಹೆಣ್ಣುಮಕ್ಕಳು ಗಂಡನ ಬಿಟ್ಟು ಬರೋದು ನಮ್ಮ ವಂಶಕ್ಕೆ ಚೆನ್ನಾಗಿ ಅಂಟಿಕೊಂಡು ಬಂದ್ಬಿಟ್ಟಿದೆ ಗಂಡನ ಬಿಟ್ಟ ಮೇಲೇನೆ ಇವರ ಮಗಳು ಕಮಿಷನರ್ ಆಗಿದ್ದು ಮತ್ತೆ ಕಲೆಕ್ಟರ್ ಗಂಡ ಅಮೆರಿಕದಲ್ಲಿ ಇದ್ದಾನೆ ಅಂತ ಆ ಬ್ರೋಕರ್ ಬಡ್ಡಿ ಮಗ ಹೇಳ್ದ ಅಯ್ಯೋ ಅಯ್ಯೋ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ ಏನೋ ಒಂದು ಮದುವೆ ಮಾಡೋದಕ್ಕೆ ಒಂದು ಸಣ್ಣ ಸುಳ್ಳ ಹಂಗ್ ಬಿಟ್ಟಿದಾರಷ್ಟೇ ನಾವು ಅಷ್ಟೇ ಈ ನೆಂಟಸ್ತರನ್ನ ಹಿಂಗ್ ಬಿಟ್ಬಿಡ್ತೀವಿ ಹೇಳಿದ ಮೇಲೆ ನಡಿಯಾ ರಾಜೇಂದ್ರರೇ ನೋಡ್ರಿ ಕಮಿಷನರೇ ನಾವು ನನ್ನ ಮಗನ ಜೊತೆಗೆ ಸಂಸಾರ ಮಾಡೋ ಅಂತ ಹೆಣ್ಣನ್ನ ಹುಡುಕ್ತಿದೀವಿ ಹೊರತು ಸಂಸಾರ ಬಿಟ್ಟು ಓಡೋಗ ಹೆಣ್ಣನ್ನಲ್ಲ ನಮಸ್ಕಾರ ಬರ್ತೀವಿ ಮಮ್ಮಿ ಈ ಟ್ರೈನಿಂಗ್ ಎಲ್ಲ ನಿಂದೇಲ್ಲ ಹೌದಮ್ಮ ನಂದೇ ಟ್ರೈನಿಂಗ್ ಮಗಳಿಗಂತೂ ಹೇಳೋಕೆ ಆಗಲಿಲ್ಲ ಮೊಮ್ಮಗಳು ಹೇಳ್ತಾ ಇದೀನಿ ನೀನೇನು ಹೇಳೋ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇದೆ ನೀನೇನು ಸುಲಭವಾಗಿ ನಿನ್ನ ಗಂಡನ ಬಿಟ್ಟಾಕ್ಬಿಟ್ಟು ಬಂದ್ಬಿಡು ಅದರಿಂದ ನಿನಗೆ ಏನು ತೊಂದರೆ ಆಗಲಿಲ್ಲ ತೊಂದರೆ ಆಗಿದ್ದು ನಿನ್ನ ಮಗಳಿಗೆ ಗಂಡ ಬಿಟ್ಟವಳ ಮಗಳನ್ನ ಯಾರು ಮದುವೆ ಮಾಡ್ಕೊಳ್ಳಲ್ಲ ಅವಳನ್ನ ಮದುವೆ ಮಾಡ್ಕೊಂಡ್ರೆ ಅದು ನಾನೇ